ಅದೇ ಒಂದು ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರಘು ಅವರು ಆಗಮಿಸಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ರಘು ಅವರೇ ನಗೇಂದ್ರ ಪ್ರಸಾದ್ ಅವರು ಇದ್ದಾರೆ ಜೆ ಡಿ ಎಸ್ನ ವಕ್ತಾರರಾಗಿ ಸ್ವಾಗತ ನಗೇಂದ್ರ ಪ್ರಸಾದ್ ಅವರೇ ನಾನು ಮೊಟ್ಟ ಮೊದಲಿಗೆ ರಘು ಅವರು ಕೇಳ್ತೀನಿ ರಘು ದೊಡ್ಡೇರಿ ಅವರೇ ದಾಖಲೆಯ ಬಜೆಟನ್ನು ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇದ್ದಾರೆ ಹದಿನಾಲ್ಕನೇ ಬಜೆಟ್ ರಾಮಕೃಷ್ಣ ಅವರು ಮತ್ತು ಸಿದ್ದರಾಮಯ್ಯನವರು ಹದಿಮೂರು ಹದಿಮೂರು ಬಜೆಟನ್ನು ಮಂಡಿಸಿ ಇಬ್ಬರು ಕೂಡ ಈಕ್ವಲ್ಲು ದಾಖಲೆಯಲ್ಲಿ ಇಬ್ಬರು ಕೂಡ ಸರಿಸಮನಾಗಿದ್ದರು ಇದಕ್ಕೆ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀನಿ ವಜುಬಾಯಿ ವಾಲಾಟ್ ಮಾಡಿರುತ್ತೆ ರಾಜ್ಯದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಇದೀಗ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬಜೆಟ್ ಅಂತ ಹೇಳಿದ್ರೆ ನಾನು ಎಷ್ಟು ಬಜೆಟ್ ಮಂಡಿಸ್ದೆ ನಾನು ಎಷ್ಟು ಬಾರಿ ಆ ಬಜೆಟ್ ಸುಟ್ಗೆಸ್ತು ಹಿಡ್ಕೊಂಡು ಬಂದೆ ಅನ್ನೋದು ಒಂದು ಭಾಗ ಆದರೆ ಬಜೆಟ್ ಅನ್ನೋದು ಒಂದು ವಿಷನ್ ಆಗಬೇಕು ಹೌದು ಬರೀ ಅದು ಸಂಖ್ಯೆ ಅಥವಾ ಬರೀ ಗಣಿತ ಕೂಡು ಕಳೆಯುವ ಲೆಕ್ಕಾಚಾರ ಮಾತ್ರವಾಗಿದೆ ಅದೊಂದು ವಿಷನ್ ಆಗಬೇಕು ಜೊತೆಗೆ ನಾನಿದ್ದೀನಿ ಇವತ್ತು ನಂದು ಒಂದು ಅವಧಿ ಮುಗಿಯುತ್ತೆ ಆಮೇಲೆ ಇನ್ಯಾರೋ ಬರ್ತಾರೆ ವರ್ಷಕ್ಕೆ ಇವತ್ತೊಂದು ಇವತ್ತಿಗೆ ನೋಡ್ಕೊಳ್ಳೋಣ ಒಂದಷ್ಟು ಹಾಳಾಗಲಿ ಪರಿಸರ ಒಂದಷ್ಟು ಹಾಳಾಗಲಿ ಯಾವ್ಯಾವುದೋ ಬೇಡದ ಅಭಿವೃದ್ಧಿ ಕೆಲಸದ ಹೆಸರಲ್ಲಿ ಏನೋ ಒಂದು ಹಾಳು ಮಾಡೋಣ ಇದಾಗಬಾರದು ಖಂಡಿತವಾಗಲಿ ಒಂದು ವಿಷನ್ ಇರಬೇಕು ನನ್ನ ಈ ನನ್ನ ತಲೆಮಾರಿಗೂ ಮುಂದಿನ ತಲೆಮಾರಿಗೂ ಅನ್ವಯವಾಗುವ ಒಂದಿಟ್ಟಲ್ಲಿ ಎಲ್ರಿಗೂ ಸೇರಿದ್ದಲ್ವೇ ಜಗತ್ತು ಅಥವಾ ರಾಜ್ಯ ಎಲ್ರಿಗೂ ಸೇರಿದ್ದು ನನ್ನ ತಲೆಮಾರಿಗೂ ಇರಬೇಕು ನೆಕ್ಸ್ಟ್ಗೂ ಇರಬೇಕು ಅವ್ರ ಮುಂದಕ್ಕೂ ಇರಬೇಕು ಅಂದಾಗ ವಿಷನ್ನು ನಮಗೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತಿರೋದೇನು ಅಂತ ಹೇಳಿದ್ರೆ ಅವತ್ತಿಂದ ಅವತ್ತಿಗೆ ಸಂತೆ ಹೊತ್ತಿಗೆ ಮೂರು ಮೊಳ ನೆಯ್ದರು ಅಂತ ನಮ್ಮ ಕಡೆ ಒಂದು ಮಾತಿದೆ ಅವತ್ತಿಂದ ಅವತ್ತಿಗೆ ಮುಗಿಸ್ಕೊಂಬಿಡೋಣ ಹೇಳಿ ಬಟ್ ಇದು ಆಗದೆ ನೋಡಪ್ಪ ಈ ವರ್ಷ ನಾನು ಪೂರ್ತಿಯಾಗಿ ಒಂದು ರಸ್ತೆ ಕಡೆ ಗಮನ ಕೊಡ್ತೀನಿ ಈ ವರ್ಷ ರಾಜ್ಯದ ಅಣೆಕಟ್ಟೆಗಳ ಕಡೆಗೆ ನನಗೆ ಗಮನ ಇರುತ್ತೆ ನೀರಾವರಿ ನಾನು ಡೆವಲಪ್ ಮಾಡ್ತೀನಿ ಇಡೀ ವರ್ಷವನ್ನು ಅದಕ್ಕೆ ಮಿಸ್ಲಾಗಿಡ್ತೀನಿ ಈ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಆಗಬೇಕು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಹಾಕ್ರಾಂತಿ ನಡೀಬೇಕು ಈ ವರ್ಷದಲ್ಲಿ ಜನ ಬಳಲಬಾರ್ದು ಜನ ಒದ್ದಾಡಬಾರ್ದು ಔದ್ಯೋಗಿಕ ಕ್ಷೇತ್ರದಲ್ಲಿ ಕ್ರಾಂತಿ ಆಗಬೇಕು ಉದ್ಯಮಿಗಳಿಗೆ ನಮ್ಮ ಒಂದು ರಾಜ್ಯ ದೊಡ್ಡ ಮಟ್ಟದಲ್ಲಿ ರೆಡ್ ಕಾರ್ಪೆಟನ್ನು ಹಾಸಿ ಅವ್ರನ್ನ ವೆಲ್ಕಮ್ ಮಾಡುವಂತಿರಬೇಕು ಸೊ ನಿರುದ್ಯೋಗ ತಡೆಗಟ್ಟುವಂತೆ ನಾನು ಆಗಬೇಕು ಈ ರೀತಿ ವಿಷನರಿ ಬಜೆಟ್ಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸೊ ಸಿದ್ದರಾಮಯ್ಯ ಅವರ ಬಜೆಟಿಂದ ಈಗ ನಮ್ಮ ನಿರೀಕ್ಷೆ ಇಟ್ಕೊಳ್ಬಹುದಾ ಈ ಬಾರಿ ನಾವು ಖಂಡಿತವಾಗ್ಲೂ ರಮಕಾಂತವ್ರೆ ಮೊದಲನೇದಾಗಿ ಹದಿನಾಲ್ಕನೇ ರಾಜ್ಯದ ಮಟ್ಟಿಗೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸ್ತಾ ಇರ್ತಕ್ಕಂಥ ಸೊ ಫೈನಾನ್ಸ್ ಮಿನಿಸ್ಟರ್ ಮುಖ್ಯಮಂತ್ರಿಗಳವರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನ ಕೋರ್ತೇನೆ ಇಂದು ಏನು ಕರ್ನಾಟಕ ರಾಜ್ಯದ ಜೋಡೆತ್ಗಳಿದ್ದಾವೆ ಒಂದು ಡಿ ಸಿ ಎಂ ಸಿ ಎಂ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜೋಡೆತರು ರಾಜ್ಯದ ಮುನ್ನುಡಿಯನ್ನು ರಾಜ್ಯದ ಅಭಿವೃದ್ಧಿ ಮುನ್ನುಡಿಯನ್ನು ಬರೆಯುವ ಒಂದು ಬಜೆಟ್ ಈ ಮಂಡ್ ಈ ಬಜೆಟ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಅಂದ್ರೆ ಒಬ್ಬ ಯಾವಾಗಲೂ ಒಂದು ರಾಜ್ಯ ರಾಜಕಾರಣಿ ಅವ್ರದೇ ಆದಿರ್ತದೆ ಒಂದು ಒಂದು ದೂರದೃಷ್ಟಿ ಇರ್ತದೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಪಕ್ಷದ ಹಿರಿಯ ನಾಯಕರುಗಳೆಲ್ಲ ಒಳಗೊಂಡಂತೆ ರಾಜ್ಯಕ್ಕೆ ಒಂದು ದೂರದೃಷ್ಟಿಯನ್ನು ಕೊಡಬೇಕು ಅಂದ್ರೆ ರಾಜ್ಯದ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು ಹಿಂದೆ ಆಗಿರೋದನ್ನ ನಾವು ಬ್ಲೇಮ್ ಮಾಡೋಕ್ಕೋಸ್ಕರ ಬಂದಿಲ್ಲ ನಮ್ಗೆ ಜನಗಳು ಕೊಟ್ಟಿರೋದು ಹಿಂದೆ ಯಾರೋ ಮಾಡಿರೋ ತಪ್ಪನ್ನು ನೀವು ಸರಿ ಸರಿಪಡಿಸಿ ಮತ್ತೆ ರಾಜ್ಯವನ್ನು ಮುಂದೆ ತೆಗೆದುಕೊಂಡು ಮುಂದಿನ ಜನರೇಷನ್ ಮಕ್ಕಳುಗಳೇನಿದ್ದಾರೆ ಅವ್ರಿಗೆ ಒಂದು ಉತ್ತಮವಾದಂತಹ ಪರಿಸರವನ್ನ ಸೃಷ್ಟಿ ಮಾಡಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಗೆ ಕೊಟ್ಟಿರೋ ಆ ಜವಾಬ್ದಾರಿಯಿಂದ ಮೊದಲನೇದಾಗಿ ನಾವು ಮೂರು ವಿಚಾರಗಳನ್ನ ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಅಂತ ನನ್ನ ಇದು ಏನು ಚರ್ಚೆಗಳನ್ನ ನಡೆದಿರ್ತಕ್ಕಂಥದ್ದು ಒಂದು ಕೃಷಿ ಕ್ಷೇತ್ರಕ್ಕೆ ಮತ್ತೆ ನೀರಾವರಿ ಕ್ಷೇತ್ರಕ್ಕೆ ಮತ್ತೆ ಇಂಡಸ್ಟ್ರಿ ಈ ಅಂದ್ರೆ ಅತಿ ಹೆಚ್ಚು ಎಂಪ್ಲಾಯ್ಮೆಂಟನ್ನು ಅನ್ನು ಜನರೇಟ್ ಮಾಡಿರ್ತಕ್ಕಂಥ ಮೂರು ಕ್ಷೇತ್ರಗಳಿಗೆ ನಾವು ಒಂದೂವರೆ ಒಂದೂವರೆ ಲಕ್ಷ ಕೋಟಿ ಬಜೆಟನ್ನು ಅನ್ನು ಐದು ವರ್ಷದಲ್ಲಿ ಮೀಸಲಿರಿಸಬೇಕು ಅಂತ ಹೇಳಿ ಇದನ್ನು ನಾವು ಪ್ರತಿ ವರ್ಷ ಮೂವತ್ತು ಸಾವಿರ ಬಡ್ಜೆಟ್ಗಳನ್ನು ಕೋಟಿ ಬಡ್ಜೆಟ್ ನಾವು ಇಟ್ಕೊಂಡಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಈಗ ನೀವೊಂದು ಹೇಳಿದ್ರೆ ನೀರಾವರಿ ಮೇಕೆದಾಟು ಬೆಂಗಳೂರಿನಲ್ಲಿ ಅಂದ್ರೆ ಒಂದು ಒಂದು ಕೋಟಿ ಮೂವತ್ತು ಲಕ್ಷ ಜನಸಂಖ್ಯೆ ಏರಿರೋದ್ರಿಂದ ಮತ್ತೆ ಬೆಂಗಳೂರಿನ ಸುತ್ತಮುತ್ತ ನೋಡಿ ಏನೋ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ ಮನೆ ಉಪ ಪಕ್ಕದಲ್ಲಿ ಸಮುದ್ರ ಇದೆ ಉಪ್ಪುಕ್ ಬರ ಅಂತ ಹೇಳಿ ಸೊ ಹಾಗೆ ಬೆಂಗಳೂರಿನ ಪಕ್ಕದಲ್ಲೇ ನದಿಗಳು ಹರಿತಿದ್ರು ಕೂಡ ಬೆಂಗಳೂರು ಇಷ್ಟು ದೊಡ್ಡ ಉಪ್ಪುಗ್ ಬರ ಅಂತ ಓಕೆ ಹೇಳಿ ಸೊ ಹಾಗಾಗಿ ಆ ದೃಷ್ಟಿಯಿಂದ ಏನಾಗ್ತಿದೆ ನಮ್ಮ ರಾಜ್ಯದ ಒಂದು ಗ್ರೋತ್ ಎಂಜಿನ್ ಕರ್ನಾಟಕ ರಾಜ್ಯದ ಮಾತ್ರ ಅಲ್ಲ ದೇಶದ ಒಂದು ಗ್ರೋತ್ ಎಂಜಿನ್ ಕರ್ನಾಟಕ ಮತ್ತೆ ಬೆಂಗಳೂರು ಸೊ ಆ ದೃಷ್ಟಿಯಿಂದ ಬೆಂಗಳೂರಿಗೆ ಆದ್ಯತೆ ಇಂಡಸ್ಟ್ರಿಗೆ ಆದ್ಯತೆ ಕೊಡುತ್ತಾ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಅನ್ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಒಂದು ಆದ್ಯತೆ ಕೊಡುವಂಥ ಅಗ್ರಿಕಲ್ಚರ್ ಸೆಕ್ಟರ್ ಮತ್ತೆ ಇರಿಗೇಷನ್ ಸೊ ಮೋರ್ ಮೋರ್ ಆಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಮೊದಲನೇ ಪಾಲಿಸಿ ಬಂದು ನಾವು ಯಾವ ಇದು ವಿದ್ಯಾರ್ಥಿಗಳಿಗೆ ಕೆಲಸ ಸಿಗ್ತಾ ಇಲ್ಲ ಇನ್ ಕೇಸ್ ಕೆಲಸ ಸಿಕ್ಕಿದ್ರೆ ಅವರಿಗೆ ಇಂಡಸ್ಟ್ರಿಗಳಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತೀವಿ ಇನ್ ಕೇಸ್ ನೀವು ಮಾಡೋಕ್ಕಾಗಲಿಲ್ಲ ಸ್ವಂತ ಉದ್ಯೋಗಗಳನ್ನ ಗೃಹ ಕೈಗಾರಿಕೆಗಳು ಅಂತ ಇತ್ತು ಆ ಗೃಹ ಕೈಗಾರಿಕೆಗಳು ಈಗ ಅದು ಜನಗಳೇ ಗೃಹ ಕೈಗಾರಿಕೆ ಮಾಡಿದ್ರು ಯಾರು ಭಯ ಮಾಡ್ತಾ ಇಲ್ಲ ಆ ದೃಷ್ಟಿಯಿಂದ ಏನಾಗಿದೆ ಅಗ್ರಿಕಲ್ಚರ್ ಸೆಕ್ಟರ್ ಗೆ ನಮ್ಮ ಯುವ ಸಮೂಹವನ್ನ ಓದಿರ್ತಕ್ಕಂಥ ಯುವ ಸಮೂಹವನ್ನ ಏನು ಅಗ್ರಿಕಲ್ಚರ್ ಸೆಕ್ಟರ್ ಗೆ ತಗೊಂಡು ಮಾಡ್ತಾ ಇದ್ದೀವಿ ಅದನ್ನ ಯಾಕೆ ಮಾಡ್ತಿದೀವಿ ಅಂತಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಈಗೇನು ಒಂದು ಕಾಲದಲ್ಲಿ ಬೆಂಗಳೂರು ಪಕ್ಕದಲ್ಲೇ ಇರ್ತಕ್ಕಂಥ ರಾಮನಗರ ಚಿಕ್ಕಬಳ್ಳಾಪುರದಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಏನೋ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಲ್ಲಿಂದ ಬೇರೆ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಬಟ್ ಅನ್ಫಾರ್ಚುನೇಟ್ ಏನಾಗಿದೀವಿ ಈಗ ಎಲ್ಲಾನು ಇಂಡಸ್ಟ್ರಿಯಲೈಸೇಷನ್ ಮತ್ತೆ ಗ್ರೋತ್ ಏರ್ಪೋರ್ಟ್ ಬಂದ ನಂತರ ಸೊ ಬೆಲೆಗಳು ಜಾಸ್ತಿ ಆಗಿದೆ ಒಂದ್ ಎಕರೆ ಜಮೀನ್ ಮಾಡದೆ ನಮ್ಮ ಜೀವನ ಪೂರ್ತಿ ಬದುಕಬಹುದು ಅಂತ ಹೇಳಿ ಸೊ ಅವ್ರೇನ್ ಮಾಡ್ತಾ ಇದಾರೆ ಸ್ವಲ್ಪ ಕಮ್ಮಿ ಆಗಿರೋ ಕಾರಣದಿಂದ ನಮಗೆ ಹೊರ ರಾಜ್ಯಗಳಿಂದ ಈಗ ಇಂಪೋರ್ಟ್ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ನೀವು ಪೆಟ್ರೋಲ್ ಈಗ ಏನು ಡೀಸೆಲ್ ಪೆಟ್ರೋಲ್ ಬೆಲೆ ಏನೋ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಬ್ಲೇಮ್ ಮಾಡ್ತಿದ್ವಿ ಈ ಟೊಮೆಟೊ ಬೆಲೆ ನೂರ ಇಪ್ಪತ್ತು ರೂಪಾಯಿ ಆಗ್ತಾ ಇದೆ ಮೇಲೆ ಅದಕ್ಕೆ ಯಾರನ್ನು ಬ್ಲೇಮ್ ಮಾಡೋಣ ಸೊ ನಾವು ನಮ್ಮ ತಮಿಳುನಾಡಲ್ಲಿ ಟೊಮೆಟೊಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅರವತ್ತಿಗೆ ಅರವತ್ತು ರೂಪಾಯಿಗೆ ಒಂದು ಕೆಜಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ರೇಷನ್ ಅಂಗಡಿ ಮುಂದೆ ಎಲ್ಲ ಅಲ್ಲಿ ಕ್ಯೂ ನಿಂತ್ಕೊಳ್ಳಕ್ಕೆ ಶುರು ಮಾಡಿದ್ದಾರೆ ಈರುಳ್ಳಿ ನೀವು ದೆಹಲಿನಲ್ಲಿ ನೋಡಿದ್ರೆ ನಾನು ಒಂದ್ಸಲ ನಾವು ಕೇಳಿರಲಿಲ್ಲ ಅಂದ್ರೆ ತಮಿಳುನಾಡಲ್ಲಿ ನೋಡಿ ಟೊಮೆಟೊಗೆ ಸಬ್ಸಿಡಿ ಕೊಟ್ಬಿಟ್ಟು ಯಾವುದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅದನ್ನು ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದಾರೆ ಜನ ಅದರ ಮುಂದೆ ಕ್ಯೂ ನಿಂತು ಶುರು ಮಾಡಿದ್ದಾರೆ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ತೊಗೊಳೋಕ್ಕೆ ಅರವತ್ತು ರೂಪಾಯಿಗೇನೋ ಕೆ ಜಿ ಮಾಡಿರಬೇಕು ಸೊ ಬೆಲೆ ಏರಿಕೆ ಇವತ್ತು ತಿನ್ನೇ ಇದಲ್ಲ ಅಂತ ಒಂದು ಕಡೆ ಇನ್ನು ಸಿದ್ದರಾಮಯ್ಯನವರ ಬಜೆಟ್ ಅಂತ ಬಂದಾಗ ಯಾಕೆಂದರೆ ಜೆ ಡಿ ಎಸ್ ಪಕ್ಷದೊಂದಿಗೆ ಇದ್ದಾಗಲೂ ಬಜೆಟನ್ನು ಮಂಡಿಸಿರ್ತಕ್ಕಂಥ ವ್ಯಕ್ತಿಯವರು ಈಗ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳು ಆಗಿದ್ದಾರೆ ವಿತ್ತಮಂತ್ರಿಗಳು ಕೂಡ ಆಗಿದ್ದಾರೆ ಸೊ ನಿಮ್ಮ ನಿರೀಕ್ಷೆ ಏನು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಈ ಗೌರ್ಮೆಂಟಿಂದ ಜೊತೆಗೆ ಗ್ಯಾರಂಟಿಗಳ ವಿಚಾರ ಆಪೋಸಿಷನ್ ಪಾರ್ಟಿ ಮಾತೆತ್ತಿದ್ರೆ ಗ್ಯಾರಂಟಿ 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 ಕಥೆಯನ್ನು ಆಡಳಿತಾರೂಢ ಪಕ್ಷಕ್ಕಿಂತ ಅವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ತಾವು ಮೊದಲನೇದಾಗಿ ಏನು ಟೊಮೊಟೊ ವಿಚಾರವನ್ನು ಮಾತಾಡಿದ್ರೆ ಇನ್ನೂ ಅದರ ಧ್ವನಿಗೂಡಿಸ್ತಾ ಇತ್ತೀಚಿನ ದಿನಗಳಲ್ಲಿ ಯಾರು ನಮ್ಮ ಟೊಮೊಟೊ ಬೆಳೆಗಾರರಿದ್ದಾರೆ ಅವರು ಮಾರಾಟದ ಕೇಂದ್ರಗಳಲ್ಲಿ ಸಿ ಸಿ ಕ್ಯಾಮರಾಗಳನ್ನ ಟೊಮೊಟೊ ಮೇರಿಟ್ ಇರತಕ್ಕಂಥದ್ದು ಸ್ಪಷ್ಟವಾಗಿ ನೋಡಿದ್ವಿ ನಿನ್ನೆ ಮತ್ತೊಂದು ವಿಚಾರ ನೋಡಿದ್ವಿ ರಾಷ್ಟ್ರೀಯ ನಿಧಿ ಸರ್ ಮತ್ತೆ ಬಾಕ್ಸ್ ರಾತ್ರಿ ಅಂತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ವಿ ಹಾಗಾದ್ರೆ ಪರಿಸ್ಥಿತಿ ಇವತ್ತಿನ ಒಂದು ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನ ಯಾವ ರೀತಿ ಜೀವನ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಯೋಚನೆ ಮಾಡಬೇಕ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಇವತ್ತು ಇರತಕ್ಕಂತ ಸಬ್ಜೆಕ್ಟ್ ಬಡ್ಜೆಟ್ ನೋಡಿ ಎರಡು ನಿಮಿಷ ಕಾಲಾವಕಾಶ ಬೇಕಾಗ್ತದೆ ದಯಮಾಡಿ ಭಾರತ ದೇಶದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ತಾನು ಮಾಡಿರ್ತಕ್ಕಂಥ ಪ್ರಯತ್ನಗಳೇ ಈ ಉಚಿತ ಯೋಜನೆಗಳು ವಿಷಯದಲ್ಲಿ ಜನ ಎಲ್ಲ ಒಂದು ರೀತಿ ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಉಚಿತ ಯೋಜನೆಗಳು ಸರ್ಕಾರದ ವತಿಯಿಂದ ನಮಗೆ ಏನಾದರೂ ಸಿಕ್ಕೋದಾದ್ರೆ ನಾವು ಜೀವನಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅವರು ಯೋಚನೆ ಮಾಡಿದ್ರು ಈ ವಿಚಾರದಲ್ಲಿ ಉಚಿತವಾಗಿ ಕೊಡ್ತಕ್ಕಂಥ ಯೋಜನೆಗಳ ವಿಷಯದಲ್ಲಿ ನಮ್ಗೆ ತಕರಾರಿಲ್ಲ ಇಲ್ಲ ಆದರೆ ಅದರ ಅನುಷ್ಠಾನ ಅಂತಕ್ಕಂಥದ್ದು ಇವತ್ತು ಎಷ್ಟು ಮಟ್ಟಿಗೆ ಅಂತಕ್ಕಂಥದ್ದು ಪ್ರಶ್ನೆ ಎರಡನೇದು ಇವತ್ತು ನಮ್ಮ ಸರ್ಕಾರ ಮುಂದೆ ಮೂರು ಚುನಾವಣೆಗಳಿದೆ ಒಂದು ಎಂಪಿ ಚುನಾವಣೆ ಆಗಿರ್ಬೋದು ಕಾರ್ಪೊರೇಷನ್ ಆಗಿರ್ಬೋದು ಜೆಡ್ ಪಿ ಮತ್ತು ಟಿಪಿ ದೃಷ್ಟಿಯಲ್ಲಿ ಕೆಲವು ರಾಜ್ಯದ ಭಾರತದಲ್ಲಿ ಕೆಲವು ಐದು ರಾಜ್ಯಗಳ ಚುನಾವಣೆಗಳಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ವಿಚಾರವನ್ನ ದೇಶಕ್ಕೆ ಇವರು ಕೊಡೋದಿಕ್ಕೆ ಹೊರಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಉಚಿತ ಯೋಜನೆಗಳಿಂದ ಇವತ್ತು ಸರ್ಕಾರದ ಒಂದು ದೊಡ್ಡ ಮಟ್ಟದ ಒಂದು ನಿರೀಕ್ಷೆ ಜನ ನೋಡಿದ್ದಾರೆ ಇದರಿಂದ ಜನಕ್ಕೆ ಎಷ್ಟು ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನ ಅವರು ಸಾಬೀತ್ ಮಾಡಬೇಕು ಅನ್ನೋದಕ್ಕೆ ಒಂದು ಪೊಳ್ಳು ಬಜೆಟ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಎರಡೇ ಮಾತಿಲ್ಲ ಇದ್ರಲ್ಲಿ ಏನು ಇಲ್ಲ ಕಾರಣ ಏನು ಅಂತಂದ್ರೆ ತಾವು ಸರಿಸುಮಾರು ಹಿಂದಿನ ಬಡ್ಜೆಟ್ ನೋಡಿದ್ರೆ ಮೊದಲನೇ ಬಜೆಟ್ ರಾಜ್ಯದ್ದು ಇಪ್ಪತ್ತೊಂದು ಸಾವಿರ ಕೋಟಿ ಇರ್ತಕ್ಕಂಥದ್ದು ಸಾರಿ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಇಪ್ಪತ್ತೊಂದು ಕೋಟಿ ಬಜೆಟ್ ಇಂದ ಮೂರು ಕಾಲು ಲಕ್ಷ ಮತ್ತೆ ಬಂದ್ರೆ ನಾವು ಸರಿಸುಮಾರು ಎರಡ್ ಸಾವಿರದ ಎಂಟು ಒಂಬತ್ತರ ಐವತ್ತೈದು ಸಾವಿರದ ಮುನ್ನೂರ ಹದೂರು ಕೋಟಿ ರೂಪಾಯಿ ಇದು ಗಾತ್ರ ಇತ್ತು ಇವತ್ತು ಮೂರು ಲಕ್ಷದ ಅಂದಾಜು ವೆಚ್ಚ ಅಂತಕ್ಕಂಥದ್ದು ಮೂರು ಲಕ್ಷ ಕಾಲಕ್ಕೂ ನಾವು ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೀವಿ ಹಾಗಾದ್ರೆ ಇವತ್ತು ದಿನನಿತ್ಯ ಬಳಕೆ ಮಾಡ್ತಾ ಇರ್ತಕ್ಕಂಥ ವಸ್ತುಗಳು ಸರಿಸುಮಾರು ಇವರು ಏನು ಪ್ರತಿಯೊಂದು ಬೆಲೆ ಏರಿಕೆ ಜಾಸ್ತಿ ಆಗಿರ್ತಕ್ಕಂಥದ್ದು ಮುಂದೆ ನೋಡ್ತಾ ಇದ್ದೀರಾ ಮತ್ತೊಂದು ಮಾತು ಏನು ಅಂತಂದ್ರೆ ಸ್ಪಷ್ಟವಾಗಿ ಇವತ್ತು ಯಾವ ಒಂದು ಐದು ಉಚಿತ ಯೋಜನೆಗಳನ್ನ ಇವರು ಘೋಷಣೆ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ ಡೆಲ್ಲಿ ಬೆಲೆ ಬಗ್ಗೆ ಪ್ರತಿಭಟನೆಯನ್ನ ಡೆಲ್ಲಿ ಮಾಡಿದ್ದಾರೆ ಅದನ್ನು ತರಕಾರಿ ಬೆಂಡೆಕಾಯಿ ಟೊಮೆಟೊ ಹಾರ ಹಾಕೊಂಡು ಜ್ವರ ಪ್ರತಿಭಟನೆ ಮಾಡಿದ್ದಾರೆ ನಿಮ್ಮ ಸತ್ಯ ಅಲ್ಲಿಗೆ ಬರ್ತಾ ಇದ್ದೀನಿ ಮತ್ತೆ ಇವತ್ತು ನೀವು ತರಕಾರಿ ಬೆಲೆಗಳನ್ನು ನೋಡಿದ್ರೆ ಹೋಗಿದೆ ದಿನ ಬಳಕೆ ವಸ್ತುಗಳು ಎಲ್ಲ ಕೂಡ ಗಗನಕ್ಕೆ ಹೋಗಿದೆ ಇವರು ಫ್ರೀ ಬೀಸ್ಗೆ ಏನು ಒಂದು ವರ್ಷಕ್ಕೆ ಸರಿಸುಮಾರು ಅಂದಾಜು ವೆಚ್ಚ ಅರವತ್ತು ಸಾವಿರ ಕೋಟಿ ಅಂತಂದ್ರೆ ಮೂರು ಲಕ್ಷ ಕೋಟಿ ಐದು ವರ್ಷಗಳಿಗೆ ಇವರು ಯೋಜನೆಗೆ ಬೇಕಾಗ್ತದೆ ಶಾಶ್ವತ ಯೋಜನೆಗಳ ಬಗ್ಗೆ ಇವ್ರು ಏನು ಯೋಚನೆ ಮಾಡಿದ್ದಾರೆ ಓಕೆ ಶಾಶ್ವತ ಈ ರಾಜ್ಯದಲ್ಲಿ ಅನೇಕ ಈಗ ನೀರಾವರಿ ಯೋಜನೆಗಳಾಗಿರ್ಬೋದು ಅಥವಾ ನಾವು ಏನು ಗ್ರಾಮೀಣ ಪ್ರ ಪ್ರಾಂತ್ಯದಲ್ಲಿ ಬೇಕಿರ್ತಕ್ಕಂಥ ಕೆಲವು ರೈತಾಪಿ ವರ್ಗದವ್ರಿಗಾಗಿರ್ಬೋದು ಏನು ಇವರು ಯೋಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮತ್ತೆ ಇನ್ನೊಂದು ಏನು ಅಂತಂದರೆ ಇವತ್ತು ಇವರು ಹೇಳ್ತಾ ಇದ್ದಾರೆ ನಾವು ಯಾವ ವಿಚಾರಗಳಲ್ಲಿ ಈ ಒಂದು ಗಾತ್ರದ ಅನ್ನು ಮಾಡಿದ್ರೆ ತೆರಿಗೆಗಳನ್ನು ಜಾಸ್ತಿ ಮಾಡಬೇಕು ಅಂತಕ್ಕಂಥ ಇವತ್ತೇ ನಮಗೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವರು ವಾಣಿಜ್ಯ ತೆರಿಗೆ ಆಗಿರ್ಬೋದು ಅಬಕಾರಿ ಆಗಿರ್ಬೋದು ಮೊ ವಿಶೇಷವಾಗಿ ಮೋಟಾರ್ ವಾಹನ ಇವತ್ತು ಡೀಸೆಲ್ಲು ಪೆಟ್ರೋಲು ಆಯಿಲ್ಲು ಟೈರು ಟ್ಯೂಬು ವೆಹಿಕಲ್ ಪ್ರತಿ ಒಂದು ಜಾಸ್ತಿ ಆಗಿರೋ ಈ ಸಂದರ್ಭದಲ್ಲಿ ನೋಂದಣಿ ಶುಲ್ಕ ಅಂತಕ್ಕಂಥದನ್ನು ಜಾಸ್ತಿ ಮಾಡಿದ್ರೆ ಒಂದೇ ವರ್ಗದ ಜನಕ್ಕೆ ಒಂದು ಪ್ರಯತ್ನ ಮಾಡೋದಕ್ಕೆ ಇವರು ಸ್ಪಷ್ಟವಾಗಿ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ